ಎಸ್, ಇದು ರಾಜ್ಯ ರಾಜಕೀಯವೇ ತಲ್ಲಣಗೊಳ್ಳುವಂತಹ ಸ್ಟೋರಿ. ಚುನಾವಣೆ ಹೊತ್ತಿನಲ್ಲಿ ಶಾಸಕರನ್ನ ಮುಗಿಸಲು ನಡೆದಿದ್ದ ಯತ್ನ, ಆ ಶಾಸಕ ಯಾರು, ಹತ್ಯೆಗೆ ಮುಂದಾದವರಾದ್ರೂ ಯಾರು, ಎಸ್ ಇಡೀ ರಾಜ್ಯ ರಾಜಕೀಯವನ್ನೇ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇದು. ಚುನಾವಣೆಯ ಹೊತ್ತಲ್ಲಿ ಶಾಸಕರನ್ನ ಮುಗಿಸೋದಕ್ಕೆ ಪ್ಲಾನ್ ಆಗಿತ್ತ, ಆ ಶಾಸಕರಾದ್ರೂ ಯಾರು, ಹತ್ಯೆಗೆ ಮುಂದಾದವರು ಯಾರು, ವೇದಿಕೆ ಮೇಲಿದ್ದ ಆ ಶಾಸಕ ಬಚಾವ್ ಆಗಿದ್ದಾದ್ರೂ ಹೇಗೆ ಗೊತ್ತ? ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಶಾಸಕರ ಹತ್ಯೆಯ ಕುರಿತಾದಂತಹ ಇನ್ಫಾರ್ಮೇಶನ್. ಕಾರವಾರ ಜಿಲ್ಲೆಯ ಭಟ್ಕಳ ಶಾಸಕ ಮಂಕಾಳ ವೈದ್ಯ ಕೊಲೆಗೆ ಯತ್ನ ಮಾಡಲಾಗಿದೆ. ಪಕ್ಷೇತರ ಶಾಸಕ ಮಂಕಾಳ ವೈದ್ಯ ಮೇಲೆ ನಾಡಬಾಂಬ್ ಎಸೆಯೋದಕ್ಕೆ ಯತ್ನ ಮಾಡಲಾಗಿದೆ. ಶಾಸಕರ ಮೇಲೆ ನಾಡಬಾಂಬ್ ಎಸೆಯುವ ಅವಸರದಲ್ಲಿ ಆ ನಾಡಬಾಂಬ್ ಕೈಯಲ್ಲೇ ಸ್ಫೋಟಗೊಂಡಿದೆ. ಕೈಯಲ್ಲೇ ಬಾಂಬ್ ಸ್ಫೋಟಗೊಂಡು ಗಾಯಗೊಂಡಿದ್ದಾನೆ ಆರೋಪಿ. ಶಾಸಕ ಮಂಕಾಳ ವೈದ್ಯ ಅವರ ಮೇಲೆ ಬಾಂಬ್ ಎಸೆಯುವಂತಹ ಪ್ರಯತ್ನ ಮಾಡಲಾಗಿತ್ತು. ಆದರೆ ಯಾರು ಎಸೆಯೋದಕ್ಕೆ ಬಂದಿದ್ನೋ ಆತನ ಕೈಯಲ್ಲೇ ಆ ನಾಡಬಾಂಬ್ ಸ್ಫೋಟವಾಗಿದೆ. ಆತ ಗಾಯಗೊಂಡಿರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಭಟ್ಕಳ ಶಾಸಕ ಮಂಕಾಳ ವೈದ್ಯ ಕೊಲೆಗೆ ಯತ್ನ ಮಾಡಲಾಗಿದೆ. ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ವೇದಿಕೆಯ ಮೇಲೆ ಇದ್ದ ಶಾಸಕರ ಮೇಲೆ ಬಾಂಬ್ ಎಸೆಯುವಂತಹ ಪ್ರಯತ್ನ ನಡೆಸಲಾಗಿತ್ತು. ಆದರೆ ಆರೋಪಿಯ ಕೈಯಲ್ಲೇ ಅದು ಸ್ಫೋಟವಾಗಿದೆ. ಎಸ್, ಈ ಬಗ್ಗೆ ಮಾತನಾಡೋಣ. ಅಲ್ಲಿನ ಪ್ರತ್ಯಕ್ಷದರ್ಶಿಯಾದಂತಹ ಬಾಲಚಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್, ಬಾಲಚಂದ್ರ ಅವರೇ, ಏನಾಯಿತು ಆ ಒಂದು ಸಂದರ್ಭದಲ್ಲಿ? ವೇದಿಕೆಯ ಮೇಲೆ ಶಾಸಕರು ಇದ್ದಂತಹ ಸಂದರ್ಭದಲ್ಲಿ ಬಾಂಬ್ ಎಸೆಯುವಂತಹ ಪ್ರಯತ್ನ ನಿಮ್ಮ ಕಣ್ಣಿಗೆ ಕಂಡದ್ದೇನು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಬಾಲಚಂದ್ರ ಅವರೇ. ನಿನ್ನೆ ರಾತ್ರಿ 11:30 ಸುಮಾರಿಗೆ ಶಾಸಕರು ಮತ್ತು ನಾವೆಲ್ಲ ಅಲ್ಲಿ ವಾಲಿಬಾಲ್ ಪಂದ್ಯಾವಳಿಯ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋದಾವಾಗ ವೇದಿಕೆ ಹತ್ತಾ ಇರ್ಬೇಕಾದ್ರೆ ಒಂದು ವೇದಿಕೆ ಪಕ್ಕದಲ್ಲಿ ಒಂದು ದೊಡ್ಡ ಸ್ಫೋಟ ಆಯ್ತು. ಸ್ಫೋಟ ಆದ್ಮೇಲೆ ಕಾರ್ಯಕ್ರಮ ಕಂಟಿನ್ಯೂ ಆಯ್ತು. ಬಟ್ ನಾವೇನೋ ಪಟಾಕಿ ಏನೋ ಹೊಡೆದಿರ್ಬೋದು ಅಥವಾ ದೊಡ್ಡ ಇದು ಗರ್ನಲ್ ಹೊಡೆದಿರ್ಬಹುದು ಅಂತ ಅನ್ಕೊಂಡ್ವಿ. ಕಾರ್ಯಕ್ರಮ ಉದ್ಘಾಟನೆ ಆಗಿ ಶಾಸಕರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗನ್ಮೆನ್ಗೆ ಫೋನ್ ಬಂತಂತೆ, ಕೂಡಲೇ ಕಾರ್ಯಕ್ರಮ ಸ್ಟಾಪ್ ಮಾಡ್ಬೇಕು ಹೇಳಿ. ಅವಾಗ ನೋಡಿದ್ರೆ ಅವನು ಪೂರ್ತಿ ಕೈ ಒಡೆದೋಗ್ಬಿಟ್ಟಿತ್ತು ವೇದಿಕೆಯಿಂದ ಸಾಮಾನ್ಯ ಒಂದು 50 ಫೀಟ್ ಅಂತರದಲ್ಲಿ ಕೈ ಒಡೆದೋದವಾಗ ಕೈ ಪೂರ್ತಿ ಚೂರಾದಾಗ ಅವನು ಏನ್ ಮಾಡಿದಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಲ್ಲೆಲ್ಲ ಬಾವಿ ಹಾರ್ಲಿಕ್ಕೆ ಹೋಗ್ತಾ ಇದ್ದವಾಗ PSI ಆನಂದ್ ಮೂರ್ತಿ ಅವರು ಅವನನ್ನ ತಗೊಂಡು ಸ್ಟೇಷನ್ಗೆ ಬಂದಿದ್ದಾರೆ ಆಸ್ಪತ್ರೆಗೆ. ಆಮೇಲೆ ನಮ್ಗೆ ಬಂದ್ ಮಾಡ್ಬೇಕು ಅಂತ ಹೇಳಿ ಮಾಹಿತಿ ಬಂದ್ಮೇಲೆ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಬಂದ್ವಿ. ಬಾಲಚಂದ್ರ, ಆತನನ್ನ ನೀವು ಹಿಂದೆ ಎಲ್ಲಾದ್ರೂ ನೋಡಿದ್ರ? ಆತ ಒಬ್ಬನೇ ಇದ್ನ ಆ ಸ್ಥಳದಲ್ಲಿ? ಇಲ್ಲ, ಆತ ಕತ್ತಲೆಯಲ್ಲಿದ್ದ ಆ ಕಡೆ. ಆಮೇಲೆ ಅವನ ಕೈ ಒಡೆದು ಬಿತ್ತು, ಅವನು ಬಿದ್ಕೊಂಡಿದ್ದಾವಾಗ ತಂದ್ಮೇಲೆ ಗೊತ್ತಾಗಿದೆ. ಸೊ ಆತನಿಗೆ ಮಾತ್ರ ಅಲ್ಲಿ ಗಾಯ ಆಗಿದೆ, ಸುತ್ತಮುತ್ತ ಯಾರು ಇರ್ಲಿಲ್ಲ? ಸುತ್ತಮುತ್ತ ಯಾರು ಇರ್ಲಿಲ್ಲ. ಅಲ್ಲಿ ಸ್ವಲ್ಪ ಗ್ರೌಂಡ್ ಇಂದ ಸ್ವಲ್ಪ ದೂರದಲ್ಲಿ ಒಂದು 50 ಫೀಟ್ ದೂರದಲ್ಲಿಂದ ಶಬ್ದ ಆಗಿದೆ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅಂತ ಯಾರ ಹತ್ರ ಹೇಳ್ಕೊಂಡಿರೋದು ಆತ? ಅಲ್ಲಿ ಇದ್ದವ್ರ ಹತ್ರ ಹೇಳದಂತೆ ಎಲ್ಲ. ಹೋದವಾಗ ನನ್ನ ಬಿಡಿ, ನಾನು ಗಾಯ ಆದ್ಮೇಲೆ ನಾನು ಸುಸೈಡ್ ಮಾಡ್ಕೊಳ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿ ಇದು ಹೇಳಿದ್ನಂತೆ ಅವನು. ಮತ್ತೆ ಶಾಸಕರ ಮೇಲೇನೆ ಅಂದ್ರೆ ಬಾಂಬ್ ಎಸೆಯೋದಿಕ್ಕೆ ಬಂದ ಆತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆಯಲ್ಲ, ಅದು ಯಾಕೆ? ಶಾಸಕರ ಮೇಲೆ ಅಂದ್ರೆ ಅಲ್ಲಿ ಮತ್ ಬೇರೆ ಯಾವ್ದೇ ದಾರಿ ಅಥವಾ ಏನು ಇದಿಲ್ಲ. ಬಹುಶಃ ನಾವು ತಿಳ್ಕೊಂಡಿರೋ ಪ್ರಕಾರ ಅವನು ಎಸೆಯುವ ಹಂತದಲ್ಲಿ ಕೈಲಿ ಪ್ರೆಷರ್ ಜಾಸ್ತಿ ಆಗಿ ಅದು ಸ್ಫೋಟ ಆಗಿದೆ ಹೇಳಿ ಎಲ್ಲರೂ ಅನ್ಕೊಂಡಿದ್ದಾರೆ. ಅಲ್ಲಿ ಶಾಸಕರ ಈಗಾಗಲೇ ಅಭಿವೃದ್ಧಿಯ ಕೆಲಸವನ್ನು ಸಹಿಸದೆ ಇದ್ದಂತವ್ರು ಯಾರು ಮಾಡ್ತಿರ್ಬೋದು ಅನ್ನುವ ಒಂದು ಅನುಮಾನ ಬರ್ತಾ ಇದೆ. ಈಗ ಆತ ಹೇಗಿದ್ದಾನೆ, ಆತನ ಕಂಡೀಷನ್ ಏನಿದೆ, ಹೇಗಿದೆ, ಏನಾದ್ರೂ ಹೇಳ್ತಾನ ಆತ ಅಥವಾ ಪೊಲೀಸರು ಏನಾದ್ರೂ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರ? ಅದು ಪೊಲೀಸ್ ಇಲಾಖೆಗೆ ಕೇಳಬೇಕು ಮೇಡಮ್. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ. ಎಸ್, ಥ್ಯಾಂಕ್ ಯು ಬಾಲಚಂದ್ರಗೌಡ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಮಾತು. ಈ ವ್ಯಕ್ತಿ ಈ ಒಂದು ಘಟನೆ ಆದ ನಂತರ ಹೇಳ್ತಾ ಇರೋದು ಅಂದ್ರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಂದೆ, ಹಾಗಾಗಿ ಈ ಘಟನೆ ಆಯಿತು ಅನ್ನುವಂತಹ ಮಾತನ್ನ ಹೇಳ್ತಾರಂತೆ. ಆದ್ರೆ ಅನುಮಾನ ಅಂತರೂ ವ್ಯಕ್ತವಾಗ್ತಾ ಇದೆ. ಶಾಸಕರು ವೇದಿಕೆಯ ಮೇಲಿದ್ರು, ಶಾಸಕರ ಮೇಲೇನೆ ಈ ರೀತಿ ನಾಡಬಾಂಬ್ ಎಸೆಯೋದಕ್ಕೆ ಬಂದಂತಹ ಸಂದರ್ಭದಲ್ಲಿಯೇ ಈ ಘಟನೆ ಆಗಿದೆ. ಆ ಬಾಂಬ್ ಎಸೆಯೋದಕ್ಕಿಂತ ಮುಂಚೆನೇ ಆತನ ಕೈಯಲ್ಲಿ ಅದು ಸ್ಫೋಟಗೊಂಡಿದೆ, ಹಾಗಾಗಿ ಆತ ಗಾಯಗೊಂಡಿದ್ದಾನೆ ಅನ್ನುವಂತಹ ಇನ್ಫಾರ್ಮೇಶನ್ ಹಾಗೂ ಅನುಮಾನ ಮತ್ತೊಂದು ಕಡೆ.
ಆರೋಪಿಯ ಕೈಯಲ್ಲೇ ಬಾಂಬ್ ಸಿಡಿದಿದೆ. ಶಾಸಕರ ಮೇಲೆ ಹಾಕೋದಕ್ಕೆ ಆತ ಬಂದಿದ್ದ ಅಂತ ಅಲ್ಲಿ ಹೇಳ್ತಾ ಇದ್ರು ಕೂಡ, ಸತ್ಯಾಂಶ ಏನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕು. ಆದ್ರೆ ಸ್ಫೋಟಕವನ್ನ ಎಸೆಯೋ ಸಂದರ್ಭದಲ್ಲೇ ಕೈಯಲ್ಲೇ ಆತನ ಕೈಯಲ್ಲೇ ಸ್ಫೋಟವಾಗಿದೆ, ಆತನ ಕೈ ಛಿದ್ರವಾಗಿದೆ. ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ, ನಡ ಬಾಂಬ್ ತಂದ ಆರೋಪಿ ಕೈಯಲ್ಲೇ ಅದು ಸ್ಫೋಟವಾಗಿದ್ದರಿಂದ ಆತನ ಕೈ ಛಿದ್ರವಾಗಿದೆ. ಈಗ ಸದ್ಯಕ್ಕೆ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸೋದಕ್ಕೆ, ಅದನ್ನು ಉದ್ಘಾಟಿಸೋದಕ್ಕೆ ಶಾಸಕರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆದರೆ ಶಾಸಕರ ಗನ್ಮ್ಯಾನ್ಗೆ ಈಗಾಗಲೇ ಒಂದು ಫೋನ್ ಬಂದಿತ್ತು, ಆ ಫೋನ್ನಲ್ಲಿ ಕಾರ್ಯಕ್ರಮ ತಕ್ಷಣವೇ ನಿಲ್ಲಿಸುವಂತೆ ಮಾಹಿತಿಯನ್ನು ನೀಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಏನು ಸತ್ಯಾಸತ್ಯತೆ ಅನ್ನೋದು ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಆರೋಪಿಯನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಗಬಹುದಾದ ದೊಡ್ಡ ಅನಾಹುತದಿಂದ ಮಂಕಾಳು ವೈದ್ಯ ಪಾರಾಗಿದ್ದಾರೆ.